ಸರಿ ಸರಿ, ಒಂದ್ ಕೆಲಸ ಮಾಡೋಣ. ಹಾಗಾದ್ರೆ ನಮ್ಮ ಹರಿಕಥೆ ದಾಸ ಗುರುರಾಜ್ ನಾಯ್ಡು ಅವ್ರ ಸ್ಟೈಲ್ ಅಲ್ಲಿ ನಾಲ್ಕ್ ಜನ ಮಿಮಿಕ್ರಿ ಮಾಡಿದ್ರೆ ನಮ್ ಜನ ಎಲ್ಲ ಎದ್ದೋಗ್ಬಿಡ್ತಾರೆ ಅಂತ ಅವ್ರ ಸ್ಟೈಲ್ ಅಲ್ಲಿ ಒಂದ್ ಡೈಲಾಗ್ ಹೇಳ್ಬೋದು. ಅದೇನ ಸುರಾರ ಮಾಡ್ಲಿ ಮೊದ್ಲ? ಮೂರ್ ಜನ ಮಾಡಿದಾರೆ ಮಿಮಿಕ್, ಮಾಡ್ತಾ ಇದಾರೆ ಮಿಮಿಕ್ರಿ. ನಾಲ್ಕನೇ ಅವ್ನು ನಾನು ಬಂದ್ ಮಾಡಿದ್ರೆ ಅಂದ್ರೆ ಹೊರಡೋದಕ್ಕೆ ಇವಾಗೆದ್ದ ಹೊರಲಾಡ್ತಾ ಅವ ನಿದ್ದೆಗೆ ಬಿದ್ದ ಕೆಲವರು ಆರಂಭಿಸಿದ್ದಾರೆ ಕೇಸ್ ಅಂತ ಇನ್ನೂ ಅದನ್ನು ಹೇಳ್ತಾ ಇದ್ದೆ ಅಂತಾದ್ರೆ ಉಳಿದಿದ್ದವರು ಎದ್ದು ಬಂದು ಹಾಕ್ತಾರೆ ನನಗೆ ನಾಲ್ಕು ಗುದ್ದ. ಪರವಾಗಿಲ್ಲ ಮಾಡ್ರಿ, ಹಾಕಲ್ಲ ಯಾವ ಸದ್ದು ಮಾಡಲ್ಲ. ಇಲ್ಲ ಇಲ್ಲ ಬರ್ತೀನಿ ದಯವಿಟ್ಟು ಕ್ಷಮಿಸಿ. ರಾಯಚೂರು ಇವ್ರು ಹಿಂಗ್ ಹೇಳಿದ್ರೆ ಕೇಳಲ್ಲ ಕಣ್ರಿ, ಒಂದ್ಸಲಿ ಅಣ್ಣವ್ರ ಹೆಸರು ಕರಿತೀನಿ ನೋಡ್ರಿ, ರಾಜ್ಕುಮಾರ್. ಯಾವ ಬಂದ ಮಾತಲ್ಲಿ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ಮೂರ್ ಜನ ಮಿಮಿಕ್ರಿ ಮಾಡ್ತಾ ಇದಾರೆ, ನಾನು ಅದನ್ನ ಮಾಡ್ಬೇಕಾ? ಈ ದಿನ ಬೇಡ ಬಿಡಿ, ಇನ್ನೊಂದು ದಿನ ಯಾವತ್ತಾರು ಮಾಡ ಅನ್ನೂರ ಪಾರು ಬೇಕಲ್ಲಿ ಪಾರು ಪಾರು ಬೇಕಲ್ಲ. ಅದಕ್ಕೆ ಅಲ್ಲೇ ಕಲ್ಪನಾ ಅವ್ರು ಬಂದು ಹೇಳ್ತಾರೆ, ಏನಿದೆ ರಜನಿ ಅವರಷ್ಟು ಪ್ರೀತಿಯಿಂದ ಕೇಳ್ತಿರುವಲ್ಲ, ನೀವು ಮಾಡಲ್ಲ ಅಂದ್ರೆ ಹೇಗೆ ರಜನಿ? ಮಾಡಿ ರಜನ, ಮಾಡಿ ರಜನ. ಕಲ್ಪನಾ ಅವರೇ, ಕಲ್ಪನಾ ಅವರೇ, ನೀವಷ್ಟು ಹೇಳ್ಕೊಂಡ ಮೇಲೆ ಮಾಡದಿರೋದಕ್ಕಾಗತ್ತೆ, ಮಾಡ ಬಿಡಿ, ಜಮಾಯಿಸ್ಕೊಳ್ಳ ಬಿಡಿ. ಏನು ಕಲ್ಪನೆ ಅವರೇ, ನೀವು ಯಕ್ಷಣೆ ಮಿಮಿಕ್ರಿ ಮಾಡ್ಬಿಡ್ಬೇಕ ಅಖಿಲ ಕರ್ನಾಟಕ ಪುಟ್ಟಿಗೋಸಿ ಶೇಂಗದ ಅಧ್ಯಕ್ಷ ನಿಂತು ನಮ್ಮ ಶೇಂಗದ ಮೀಟಿಂಗ್ ತೀರ್ಮಾನ ಆಗತ್ತೆ, ಹಿಂದೆ ಮಿಮಿಕ್ರಿ ಮಾಡಕ್ಕಿಲ್ಲ ಅಂತ. ಅಯ್ಯೋ ಗೋವಿಂದ ಅಡ್ರ, ನಾನು ದಿನೇಶ್ ಒಪ್ಪತ್ತಾ ಇದ್ದಾ, ವೀರೇಂದ್ರ ಗೋಪಾಲ್ ಅವರೇ ಸರಿಯಾಗಿದೆ, ನಾವಿವತ್ತು ಮಿಮಿಕ್ರಿ ಮಾಡಲ್ಲ. ಕಿಲ ಕಿಲೋ ಏನಪ್ಪ, ಎಲ್ರು ಮಿಮಿಕ್ರಿ ಮಾಡ್ಬೇಕಾ ಬೇಡವ ಅಂತ ಡಿಸೈಡ್ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ. ನಾನು ನನ್ ಜೋಡಿ ಉಮ್ಮಾಡ್ತೀವಿ ಜೊತೆ ಡುಯೆಟ್ ಹಾಕೊಂಡಿರ್ತೀನಿ. ಕಿಲ ಕಿಲೋ This is Tiger. Yeah, no, Nesra. A promise is a promise. One salam at court mele mimikri maadle beko man. Ha. Aage ni tu pramakara adne kannada gelu bodda kutalva. Adne kannada gelu bodda kutalva nanu bere avara duniyannu karane maadodilla anta. ಸಾಕಾಡಿ ಬಾ ತಮ್ಮ, ಟೈಮ್ ಮತ್ ನಡೀಲಿ. ಇಷ್ಟೊತ್ತಿಗೆ ಯಾರೋ ಬಿಲ್ಡಪ್ ಕೊಡ್ತಾ ಇದ್ರು ನಾವು ಮಾಡಲ್ಲ ಹಂಗೆ ಹಿಂಗೆ ಅಂತ, ಈಗೇನಾಯ್ತು? ನಾಟಕ ಮಾಡ್ತಿಲ್ಲ ಬಂದಿಲ್ಲ. ಮೈಸೂರನೇ ಮಾಡ್ತೀನಿ ಅಂತ ಮುಗಿಸಬೇಡ ಬಿಡಿ. ಅದಕ್ಕೆ ಅದು ಮುಗಿಸಲೇ ನಮ್ ಹಿರಿಯ ಕಲಾವಿದರು ಬಂದ್ರು, ಈಗ ಇವರು ಹಿಂಗ ಅವಮಾನ ಮಾಡಿದ್ ನೋಡಿ ಪಾಪ ಬೇರೆ ಕಲಾವಿದರೆಲ್ಲ ಸ್ವಲ್ಪ ಸೈಡ್ಗೆ ಹೋಗ್ಬಿಟ್ಟು ಈಗ ರಾಜಕಾರಣಿಗಳು ಬಂದ್ರು. ಇವ್ರು ವಾಗ್ಯುದ್ಧ ನಡೀತಿರ್ಬೇಕಾದ್ರೆ ಕೋಲಾಹಲಕ್ಕೆ ಕೋಲಾಹಲ ಅಂದ ತಕ್ಷಣ ನಮ್ ಜ್ಞಾಪಕ ಬರೋದೇ ರಾಜಕಾರಣಿಗಳು. ನಮ್ಮ ಮಾಜಿ ಮುಖ್ಯಮಂತ್ರಿ ಎರಡೂ ದಪಕ್ಷಿ ಯಡಿಯೂರಪ್ಪ ಅವರು ಬಂದಿದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ ಪ್ರತಿ ಕ್ಷಣವು ಈ ರಾಜ್ಯದ ಏಳಿಗೆಗಾಗಿ ದುಡಿದಿದ್ದಾನೆ. ಸರ್ವರಿಗೂ ಸಮ ಪಾಲು, ಸರ್ವರಿಗೂ ಸಮ ಪಾಲು, ಸಾಮಾಜಿಕ ನ್ಯಾಯ ಇದಕ್ಕಾಗಿ ಕ್ಷಮಿಸಿರಬೇಕಂತವನು ಬಿ ಎಸ್ ಯಡಿಯೂರಪ್ಪ. ಮಿಮಿಕ್ರಿ ಒಂದ್ಸಲ ಮಾಡ್ತೇವೆ ಅಂತ ಹೇಳಿದ್ದೇವೆ, ಮಾತು ಕೊಟ್ಟಮೇಲೆ ಮುಗಿತು. ಶಿಸ್ತಿನ ಸಿಪಾಯಿ ನಾನು, ಮಾತು ಕೊಟ್ಟಮೇಲೆ ಮುಗಿತು. ವಚನ ಪ್ರದರ್ಶನ ಆಗೋದಿಲ್ಲ ಅಂತ ಹೇಳಿ ಇಚ್ಛೆಪಡ್ತಾನೆ. ಕರ್ನಾಟಕದವ್ರು ಇವ್ರು ಹಿಂಗ್ ಹೇಳಿದ್ರೆ ಈಗ ತಾನೇ ಜೈಲಿಗೆ ಸೇರಿರು ಅಂತ ನಮ್ಮ ಗಣಿ ದಣಿ ಅವ್ರು ಬಂದು ಏನ್ ಹೇಳ್ತಾರೆ ನೋಡಬೇಡ. ಬಂಧುಗಳೇ, ಇವತ್ತಿನ ದಿನ ಕರ್ನಾಟಕ ರಾಜ್ಯದ ರಾಜಧಾನಿ ಆಗಿರ್ತಕ್ಕಂತ ಬೆಂಗಳೂರು, ಅದರಲ್ಲಿ ವಿಶೇಷವಾಗಿ ITBL ಕನ್ನಡ ರಾಜ್ಯೋತ್ಸವದ ಉತ್ಸವ ನಡೆಯುತ್ತಿದೆ ಬಂಧುಗಳು. ಅದಕ್ಕಾಗಿ ನಾವು ಆಂಧ್ರಪ್ರದೇಶದ ಜೈಲಿನಿಂದ ಬಂದು ಮಿಮಿಕ್ರಿ ಮಾಡಬೇಕಾಗೋದಿಲ್ಲ ಅಂತ ಹೇಳಿದ್ದೀವಿ. ಸರಿ, ರಾಜಕಾರಣಿಗಳು ಮಾಡಕ್ ಆಗಲ್ಲ ಅಂದ್ರು. ನಮ್ಮ ಮೊದಲ ತಲೆಮಾರಿನ ಸಿನಿಮಾ ನಟರು ಮಾಡಿದ್ದಾಯ್ತು, ಈಗ ಸೆಕೆಂಡ್ ಜನರೇಷನ್ ಎರಡನೇ ತಲೆಮಾರಿನ ಸಿನಿಮಾ ನಟರು ಯಾವ ರೀತಿ ಮಾಡ್ತಾರೆ ನೋಡ. ಮಿಮಿಕ್ರಿ ಮಾಡಲ್ಲ ಮಾಡಲ್ಲ ಅಂತ ಬಿಲ್ಡಪ್ ತಗೊಂಡು ಇಂಡೈರೆಕ್ಟ್ ಆಗಿ ಮಿಮಿಕ್ರಿ ಮನೆ ನಿನಗೆ ತಮ್ಮಿದ್ರೆ ನನ್ನ ಮುಂದೆ ಬಾರೋ ನೀನ್ ನಾವು ಹೊಡೆದ್ಬಿಡ್ತೀವಿ.
ಮಿಮಿಕ್ರಿ ಮಾಡಲ್ಲ ಮಾಡಲ್ಲ ಅನ್ಕೊಂಡೆ. ಎಲ್ರ ತರ ಮಿಮಿಕ್ರಿ ಮಾಡಿ ನಿಮ್ ತಲೆ ಕೈ ಹಾಕಿ ಪರ ಪರ ಅಂತ ಕೇಳ. ನನಗೆ ಗೊತ್ತಾಗೋಯ್ತು ನಾ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ. ಈ ಪುಟ್ ಕಲಾವಿದ ಮಾಡಿರೋ ಸಣ್ಣ ತಪ್ಪನ್ನ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ. ಯಾಕೆಂದ್ರೆ ಆ ತಪ್ಪು ಮಾಡ್ದವ್ರು ಯಾರವ್ರೇ, ತಪ್ಪಿ ಮಾಡ್ದವ್ರು ಆ ತಪ್ಪು ಮಾಡ್ದವ್ರು ಯಾರವ್ರೇ, ತಪ್ಪಿ ಮಾಡ್ದವ್ರೇ ಅಪ್ಪಿ ತಪ್ಪಿ ತಪ್ಪಾಗುತ್ತೆ ಬೆಳ್ಳಿ ಕೂಡ ತಪ್ಪಾಗುತ್ತೆ ತಿಕ್ಕೊಳ್ಳಕ್ಕೆ ದಾರಿಯಲ್ಲ. ಹಾಡು ಹೇಳಿದ ತಕ್ಷಣ ಎಲ್ಲಿದ್ರು ಏನೋ ಸಂಗೀತಗಾರರು ಎಲ್ಲರೂ ಬಂದ್ಬಿಡೋದ. ಮೊದಲು ಬಂದಿದ್ದು ಸಂಗೀತ ಮಾಂತ್ರಿಕ ಗುರುಕಿರಣ್ ಅವರು. ಕನ್ನಡ ರಾಜ್ಯೋತ್ಸವ ಸ್ಪೆಷಲ್ಗೆ ಅಣ್ಣ ಅವ್ರು ಯಾವ್ದಾದ್ರು ಹಾಡು ಹೇಳಿ ಅಂತ ಅವ್ರನ್ನ ಕೇಳಿದಾಗ ಹಿಂಗ ಹೇಳಿದ್ರ. ಈಗ ತಮಟೆ ಇಟ್ಕೊಂಡೆ ಮ್ಯೂಸಿಕ್ ಮಾಡಿದಂತ ಸಂಗೀತ ಮಾಂತ್ರಿಕ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಅವ್ರದ್ದು, ಅವ್ರು ಯಾವ ಅಣ್ಣ ಅವ್ರು ಹಾಡು ಹೇಳ್ತಾರ? ಜನಿನ ಹೊಳೆಯ ಹಾಲಿನ ಮಳೆಯ ಜನಿನ ಹೊಳೆಯ ಹಾಲಿನ ಮಳೆಯ ಸುದಿಯ ಕನ್ನಡ ಸಾವೇ ನುಡಿಯ ನುಡಿಯ ಜನಿನ ಹೊಳೆಯ. ಸಿನಿಮಾದವರೇ ಹಾಡು ಹೇಳಿದ್ರೆ ಇನ್ನು ಶಾಸ್ತ್ರೀಯ ಸಂಗೀತ ವಿದ್ವಾನ್ ಬಾಲಮುರಳಿ ಕೃಷ್ಣ ಅವ್ರು ಬಿಡ್ತಾರ, ಅವರು ಬರು ಮನೆ ತಂಕ ಬಾರ ಮನೆ ತಂಕ ಓಡಿ ತಿಳಿದವು ಕೊನೆ ತಂಕ. ಸರಿ, ಇವರೆಲ್ಲರೂ ಹಾಡು ಹೇಳಿದಾದ್ಮೇಲೆ ಅಣ್ಣವ್ರ ಕೈಲಿ ಹಾಡು ಹೇಳ್ತೀರಾ ಕಾರ್ಯಕ್ರಮ ಮುಗಿಸಕ್ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಅಣ್ಣವ್ರ ಕೈಲಿ ಒಂದು ಹಾಡು ಹೇಳ್ಸ್ಕೊಳ್ಳ. ಅವ್ರಿಗೆ ಪಿ ಸಿ ಎಸ್ ಅಂದ್ರೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಇಷ್ಟ ಆಗುವಂತ ಒಂದು ಹಾಡನ್ನು ಹೇಳ್ಸ್ಕೊಳ್ತೀವಿ. ಎಲ್ಲಾದರೂ ಇರು ಎಂತಾದರೂ ಇರು ಕ್ಯಾಂಟೀನ್ ಅಲ್ಲಾದ್ರೂ ಇರು ಜಿಮ್ನಲ್ಲಾದ್ರೂ ಇರು ಒಟ್ನಲ್ಲಿ ಎಂಡ ಬೇಡೆ ಟೈಮ್ ಶೀಟ್ ಎಂಟ್ರಿ ಮಾ ಸಂಬಳದ ಅಗತ್ಯ ಬರ್ದಿಟ್ಕೋ ನನ್ನ ಮಾತ್ ಸತ್ಯ ಟೈಮ್ಗೂ ಮುಂಚೆನೆ ಮನೆಗೆ ಧೋಪ್ತಿರು ಟೈಮ್ಗೂ ಮುಂಚೆನೆ ಮನೆಗೆ ಧೋಪ್ತಿರು ಆದ್ರೂ ಒಂಬತ್ತವರು ಎಂಟ್ರಿ ಮಾಡ್ತಿರು ನೀನ್ ನುಡಿಯೋದೆಲ್ಲ ಮಿಥ್ಯಾ ಆದ್ರೂ ಸಂಬಳಕ್ಕದು ಅಗತ್ಯ. ಸರಿ, ನಮ್ಮ ಅಣ್ಣವ್ರು ಎಂದಿನಂತೆ ಅನ್ನದಾತ್ರ ಪರವಾಗಿ ಹಾಡು ಬರೆದಿದ್ದಾರೆ. ಇನ್ ಯೋಗರಾಜ್ ಭಟ್ ಅವರು ನಮ್ಮಂತ ಓದ್ಲಾ ಎಂಪ್ಲಾಯೀಸ್ ಪರವಾಗಿ ಬರ್ದಿದ್ದಾರೆ. ಅವರು ಯಾವ ಹಾಡು ಬರೆದಿದ್ದಾರೆ ನೋಡೋಣ. ಬೇಕಿತ್ತ 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 ಎಕ್ಸೆಲ್ ಶೀಟ್ ನ ಹಿಡ್ಕೊಂಡು ಡೇಟಾ ಎಂಟ್ರಿ ಮಾಡೋಕೆ 4 ವರ್ಷ ಇಂಜಿನಿಯರಿಂಗ್ ಮಣ್ಣು ಬರಬೇಕಿತ್ತ ಬೆಳಗ್ಗೆ ಬೆಳಗ್ಗೆ ಬೇಗೆದ್ದು 500 ಸಿ ಬಸ್ ಹಿಡಿದು ಬಸ್ಸಿನಲ್ಲಿ ರಶ್ಶಿನಲ್ಲಿ ನಿಲ್ಲೇಬೇಕಿತ್ತ ಬೇಕಿತ್ತ 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 ಸರ್ವೆನ್ಸ್ ಎಂಬಲ್ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕಿತ್ತ ಕ್ಯಾಟು ಗೇಟು ಜಾಟು ಎಲ್ಲ ಬಿಟ್ಟು ಇಲ್ಲಿಗೆ ಬರ್ಬೇಕಿತ್ತ ಚೆನ್ನಾಗಿದ್ದೆ ನಾನು ಕೆಲಸಕ್ಕೆ ಸೇರ್ಲೇಬೇಕಿತ್ತ ಎಕ್ಸೆಲ್ ಶೀಟ್ ನ ಹಿಡ್ಕೊಂಡು ಡೇಟಾ ಎಂಟ್ರಿ ಮಾಡೋಕೆ 4 ವರ್ಷ ಇಂಜಿನಿಯರಿಂಗ್ ಮಣ್ಣು ಬರ್ಬೇಕಿತ್ತ ಯದ್ವಾ ತದ್ವಾ ಟೈಮ್ ಇದ್ರು ಓದುವಂತ ಏಜ್ ಇದ್ರು 7-8 ತಿಂಗಳು ಬೆಂಚಿನಲ್ಲಿ ಕೂರ್ಲೇಬೇಕಿತ್ತ
ಫೀಲಿಂಗ್ ಅಲ್ಲಿ ಒಮ್ಮೊಮ್ಮೆ ಗೂಗಲ್ ಹಿಡ್ಕೊಂಡು ಕುಂತ್ರೆ ನೀ ನೋಡ್ತಾ ಇದೀಯಾ ಅಂತ ಹಿಡ್ಕೊಂತಾರೆ ಮ್ಯಾನೇಜರ್ಸ್. ಯಾವ ಖುಷಿಗಾಗಬೇಕಿತ್ತು ನಾವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಕ್ಸೆಲ್ ಶೀಟ್ ನ ಹಿಡ್ಕೊಂಡು ಡೇಟಾ ಎಂಟ್ರಿ ಮಾಡೋಕೆ 4 ವರ್ಷ ಇಂಜಿನಿಯರಿಂಗ್ ಮುಂದುವರಬೇಕಿತ್ತ. ಮುಂದಿನ ಕಾರ್ಯಕ್ರಮ ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದಂತಹ MLA